ರಾಯಚೂರು ವಿದ್ಯಾರ್ಥಿನಿ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದ ವಿದ್ಯಾರ್ಥಿನಿ ಘಟನೆ ಸಂಭವಿಸಿ ಇಷ್ಟು ದಿನವಾದರೂ ಕೂಡ ನಿಜ ಸ್ಥಿತಿ ಮಾತ್ರ ಗೌಣವಾಗೇ ಇದೆ. ಸೊ ಈಗಾಗಿನೇ ಸಾಕಷ್ಟು ಅನುಮಾನಗಳು ಕೂಡ ಇಲ್ಲಿ ಎದ್ದೇಳ್ತಾ ಇರುವಂತದ್ದು. ಯಾವ ರೀತಿಯಾಗಿ ಸಾಮಾಜಿಕ ಜಾಲತಾಣದಲ್ಲೆಲ್ಲ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗಿತ್ತು, ಪ್ರತಿಭಟನೆಗಳಾಗಿತ್ತು, ಹೋರಾಟಗಳಾಗಿತ್ತು ಅನ್ನೋದನ್ನ ಕೂಡ ನೀವು ನೋಡಿದಿರಾ. ರಾಯಚೂರು ವಿದ್ಯಾರ್ಥಿನಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿಜ ಸ್ಥಿತಿ ಇನ್ನೂ ಕೂಡ ಗೌಣವಾಗೇ ಇದೆ. ಪ್ರಕರಣಕ್ಕೆ ಎಳ್ಳು ನೀರು ಬಿಟ್ಟಿದ್ರು ಸ್ಥಳೀಯ ಪೊಲೀಸರು. ಈ ಒಂದು ಪ್ರಕರಣವನ್ನ ಸೀರಿಯಸ್ ಆಗಿ ತೆಗೆದುಕೊಂಡಿರಲಿಲ್ಲ. ಸಿಐಡಿ ತನಿಖೆ ಕೈಗೆತ್ತಿಕೊಂಡ್ರೂ ಕೂಡ ಕಾರಣ ಮಾತ್ರ ಅಸ್ಪಷ್ಟವಾಗಿ ಮುಂದುವರೆದಿದೆ. ಇನ್ನೂ ಕೂಡ ಸಿಐಡಿ ಪೊಲೀಸರಿಂದ ತನಿಖೆ. ಆದ್ರೆ ಇಷ್ಟಾದ್ರೂ ಕೂಡ ಇದುವರೆಗೂ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೌಣವಾಗೇ ಇದೆ ವಿಚಾರ. ವಿದ್ಯಾರ್ಥಿನಿ ಮೇಲೆ ನಿಜಕ್ಕೂ ಅತ್ಯಾಚಾರ ನಡೆದಿತ್ತ? ಸಾಮೂಹಿಕ ಅತ್ಯಾಚಾರಕ್ಕೆ ತುತ್ತಾಗಿದ್ಲ ವಿದ್ಯಾರ್ಥಿನಿ? ಈ ಎಲ್ಲಾ ಪ್ರಶ್ನೆಗಳು ಕೂಡ ಈಗ ಮೂಡ್ತಾನೆ ಇದ್ದಾವೆ. ಅತ್ಯಾಚಾರ ಎಸಗಿ ಜೀವಂತವಾಗಿ ಸುಡಲಾಗಿತ್ತ ಅನ್ನುವ ಪ್ರಶ್ನೆ ಕೂಡ ಇದೆ. ಪ್ರೀತಿಗಾಗೆ ಕೊಲೆ ನಡೆದಿದೆ ಅನ್ನೋ ಅನುಮಾನ ಕೂಡ ಕಾಡ್ತಾ ಇರುವಂತದ್ದು. ಪ್ರೀತಿಸುವಂತೆ ವಿದ್ಯಾರ್ಥಿನಿಯನ್ನ ಕಾಡ್ತಿದ್ದ ಆರೋಪಿಯನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಈಗ ಆಲ್ರೆಡಿ ವಿಚಾರಣೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಘಟನೆ ಹಿಂದೆ ಪ್ರಭಾವಿಗಳ ಕೈವಾಡದ ಶಂಕೆ ಇದೆಯಾ ಅನ್ನುವ ಪ್ರಶ್ನೆ ಕೂಡ ಇದೆ. ಹಾಗಾಗಿಯೇ ಪೊಲೀಸರು ತನಿಖೆಗೆ ನಿರ್ಲಕ್ಷ್ಯವನ್ನ ತೋರಿಸಿದ್ರ? ಈ ಮುಂಚೆ ಪೊಲೀಸರ ನಿರ್ಲಕ್ಷ್ಯವೇ ಇಷ್ಟೊಂದು ವಿಳಂಬಕ್ಕೆ ಕಾರಣವಾಯ್ತಾ ಅನ್ನುವ ಪ್ರಶ್ನೆ ಕೂಡ ಇದೆ. ನೋಡ್ತಾ ಇದೀವಿ ರಾಯಚೂರಿನ ವಿದ್ಯಾರ್ಥಿನಿ ಅನುಮಾನಾಸ್ಪದ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಆರೋಪಿಯನ್ನ ವಿಚಾರಣೆ ಕೂಡ ಮಾಡಲಾಗ್ತಾ ಇರುವಂತದ್ದು. ಆ ಆರೋಪಿ ಸುದರ್ಶನ್ ಅನ್ನ ಈಗ ಆಲ್ರೆಡಿ ಪೊಲೀಸರು ಬಂಧಿಸಿದ್ದಾರೆ, ವಿಚಾರಣೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಇಷ್ಟು ದಿನ ಆದ್ರೂ ಕೂಡ ನಿಜ ಸ್ಥಿತಿ ಏನು, ಏನಾಗಿದ್ದು ಅದ್ರ ಮಾತ್ರ ಇನ್ನೂ ಕೂಡ ಗೌಣವಾಗೇ ಇದೆ. ಯಾವ ಕಾರಣಕ್ಕೋಸ್ಕರ, ಏನು ಎತ್ತ ಅನ್ನೋದ್ರ ಬಗ್ಗೆ ಇದುವರೆಗೂ ಕೂಡ ಅದ್ರ ಬಗ್ಗೆ ಮಾಹಿತಿನೇ ಸಿಕ್ಕಿಲ್ಲ. ಇನ್ನು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶರಣಪ್ಪ ಬಾಚಲಾಪುರ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಶರಣಪ್ಪ, ಈಗ ಆಲ್ರೆಡಿ ಆರೋಪಿಯನ್ನ ಬಂಧಿಸಿದ್ದಾರೆ, ಏನೆಲ್ಲ ಮಾಹಿತಿಯನ್ನ ಬಾಯ್ಬಿಟ್ಟಿದ್ದಾನೆ, ಇದರ ಹಿಂದೆ ಏನಾದ್ರೂ ಕಾಣದ ಕೈಗಳು ಕೆಲಸ ಮಾಡ್ತಾ ಇದಾವ ಅಂತ ಇಷ್ಟೊಂದು ತನಿಖೆ ವಿಳಂಬವಾಗಿದ್ದಕ್ಕೆ? ಸುದರ್ಶನ್ ಕೈ ಪ್ರತಿಯವರೇ ಇದು ಮುಖ್ಯವಾಗಿ ಇಲ್ಲಿ ನಡೀತಾ ಇರೋದೇನಂತ ಹೇಳಿದ್ರೆ, ಈ ಘಟನೆ ಈಗ ಸುಮಾರು ನಡೆದು ಇವತ್ತಿಗೆ 15 ದಿನ. ಆ ವಿದ್ಯಾರ್ಥಿನಿ 13ನೇ ತಾರೀಕು ಮನೆಯಿಂದ ಹೋದವಳು, ವಾಪಸ್ ಆಗಿ ಬರಲೇ ಇಲ್ಲ. ಸುಮಾರು 15ನೇ ತಾರೀಕು ಏಪ್ರಿಲ್ 15 ರಾತ್ರಿ ಸಂಜೆ ವೇಳೆಗೆ ಆಕೆ ನಿರ್ಣಯ ಹಾಕಿಕೊಳ್ಳುವಂತ ಸ್ಥಿತಿಯಲ್ಲಿ ಶವ ಪತ್ತೆ ಆಯಿತು. ಈ ನಂತರ ಅತ್ಯಂತ ಹೆಚ್ಚು ಪ್ರತಿಭಟನೆಗಳು ನಡೆದು, ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ಅಭಿಯಾನ ನಡೆಯಿತು ಮತ್ತು ಇನ್ನೂ ಅಲ್ಲಲ್ಲಿ ಪ್ರತಿಭಟನೆಗಳು ನಡೀತಾವೆ. ಈ ಎಲ್ಲಾ ಕಾರಣಕ್ಕಾಗಿ ಏನು ಇಲ್ಲಿ ಅವ್ರ ಮೇಲೆ ಒಂದು ಯಾವುದೋ ಸ್ಥಳೀಯರ ಮೇಲೆ ಪೊಲೀಸರ ಮೇಲೆ ಒತ್ತಡ ಇದೆ ಅನ್ನುವಂತ ಇದು ಇತ್ತು. ಈ ಹಿನ್ನೆಲೆಯಲ್ಲಿ ಅವ್ರನ್ನ ಈಗ ಸಿಐಡಿಗೊಳಿಸಿದ್ದಾರೆ. ಸಿಐಡಿ ಅವರು ಸಹ ಕಳೆದ ಒಂದು ವಾರದಿಂದ ಏನು ಕಳೆದ ಭಾನುವಾರದಿಂದಲೇ ಸಿಐಡಿ ಅಧಿಕಾರಿಗಳು ಇಲ್ಲಿ ರಾಯಚೂರಿನಲ್ಲಿ ಬೀಡು ಬಿಟ್ಟಿದ್ದು, ಈಗಾಗಲೇ ಆರೋಪಿ ಸುದರ್ಶನ್ ಯಾದವ್ನ ಫುಲ್ ಡ್ರಿಲ್ ಮಾಡ್ತಾ ಇದ್ದಾರೆ. ಅವನ ಚಲನವಲನಗಳು ಮತ್ತು ಯಾರ್ಯಾರು ಸ್ನೇಹಿತರಿದ್ರು ಮತ್ತು ಅವ್ರು ಏನೇನಿತ್ತು, ಅವರ ಸಂಬಂಧಗಳೇನು ಮತ್ತು ಅವರ ಫೋನ್ಗಳ ಕಾಲಗಳೇನು, ಎಲ್ಲ ಬಗ್ಗೆಯೂ ಸಹ ಒಂದು ಚರ್ಚೆ ಆಗಿದೆ. ಆದ್ರೆ ಮುಖ್ಯವಾಗಿ ಈಗಾಗಲೇ ಈ ಘಟನೆ ನಡೆದು 15 ದಿನವಾದರೂ ಇನ್ನೂವರೆಗೂ ಆದರೂ ಏನು ನಿಜ ಸ್ಥಿತಿ ಏನು, ಇಲ್ಲಿ ಆಗಿರಬಹುದಾದ್ದು ಏನು ಅನ್ನುವಂತ ಮಾಹಿತಿ ಸಿಗ್ತಾ ಇಲ್ಲ. ಇದುವರೆಗೂ ಇಷ್ಟು ದೊಡ್ಡ ಪ್ರತಿಭಟನೆ, ಹೋರಾಟ ಮತ್ತು ಒಂದ್ ಕಡೆ ಸಾಮಾಜಿಕ ಜಾಲತಾಣ, ಮಾಧ್ಯಮದಲ್ಲಿ ಎಲ್ಲಾ ಕಡೆ ಕೂಡ ಆಕ್ರೋಶಕ್ಕೆ ಗುರಿಯಾಗಿದ್ದಂತ ಪ್ರಕರಣ ಇದು. ಇದುವರೆಗೂ ಒಬ್ಬನನ್ನ ಬಂಧಿಸಿರೋದು ಅಂತ, ಇನ್ಯಾರು ಕೂಡ ಸಿಕ್ಕಾಕೊಂಡೇ ಇಲ್ವಾ ಈ ಒಂದು ಪ್ರಕರಣದಲ್ಲಿ? ಅಲ್ಲಿ ಈಗ ಸಿಐಡಿ ಅಧಿಕಾರಿಗಳು ವಶಪಡಿಸಿಕೊಂಡಿದ್ದು ಒಬ್ಬನೇ. ಯಾಕಂದ್ರೆ ಅವತ್ತು ಏನು ಘಟನೆಯಾದ ಮರುದಿನವೇ ಸ್ಥಳೀಯ ಪೊಲೀಸರು ಅವನನ್ನ ಅರೆಸ್ಟ್ ಮಾಡಿದ್ರು. ಅದರ ನಂತರ ಏನು ಅವ್ನ ನ್ಯಾಯಾಂಗ ಸಿಕ್ಕಿದ್ದ. ಕಳೆದ 4 ದಿನಗಳಿಂದ ಈಗಾಗಲೇ ಆರೋಪಿಯನ್ನ ಡ್ರಿಲ್ ಮಾಡಿದ್ದಾರೆ. ಆದ್ರೆ ಈ ಬಗ್ಗೆ ಎಲ್ಲವನ್ನು ನಾವು ಒಂದು ಸಿಐಡಿ ಕೆಲವು ಅಧಿಕಾರಿಗಳು ಮತ್ತು ಬಲಮೂಲಗಳನ್ನು ತಿಳಿದಿದ್ದೇನೆಂದ್ರೆ, ಎಲ್ಲಾ ಹಂತದಲ್ಲಿ ಸಹ ಇಲ್ಲಿ ಏನು ತನಿಖೆ ನಡೀತಾ ಇದೆ ಮತ್ತು ವೈಜ್ಞಾನಿಕ ನಡೀತಾ ಇದೆ ಅನ್ನುವಂತ ಮಾಹಿತಿ ನೀಡ್ತಾ ಇದ್ದಾರೆ. ಆದ್ರೆ ಅದು ಯಾರು ಮತ್ತೆ ಅದು ಈ ಸದ್ಯಕ್ಕೆ ಎಲ್ಲರನ್ನೂ ವಿಚಾರಣೆ ಮಾಡಿದ್ದಾರೆ ಹೊರತು ಅದು ವಶಕ್ಕೆ ತೆಗೆದುಕೊಂಡಿದ್ದು ಮಾತ್ರ ಸುದರ್ಶನ್ ಯಾದವ್ ಮಾತ್ರ ಅಂತ ಹೇಳಿದ್ರೆ, ಈ ಪ್ರಕರಣದಲ್ಲಿ ಏನು ಅವನು ಸುದರ್ಶನ್ ಯಾದವ್ ಒಬ್ಬನೇ ಇದ್ನ ಅಥವಾ ಇನ್ನೂ ಬೇರೆಯವರು ಇದ್ರ ಅಥವಾ ಇದು ಹಿಂದೆ ಏನಿದೆ ಎಲ್ಲವೂ ಸಹ ಬರಬೇಕಾಗಿದೆ. ಮತ್ತು ಒಬ್ಬ ಪ್ರಭಾವಿ ವ್ಯಕ್ತಿಗಳು ಇದೆ ಅನ್ನುವಂತ ಅನುಮಾನ ಬಹುತೇಕ ಇದೆ. ಮತ್ತು ಬಹುತೇಕ ಹೋರಾಟಗಾರರು ಮತ್ತು ಅವ್ರ ಕುಟುಂಬದವರು ಮತ್ತು ಎಲ್ಲರೂ ಹೇಳ್ತಾ ಇರೋದು ಅದ್ರ ಮುಂದೆ ಎಲ್ಲವೂ ಇದೆ. ಈ ಬಗ್ಗೆ ಸಮಗ್ರ ತನಿಖೆಯಾಗಿ ಬೇಗನೆ ಹೊರ ಬಂದ್ರೆ ಸಾಕು ಈ ಪ್ರಕರಣ ಒಂದು ಅಂತ್ಯ ಕಾಣುತ್ತೆ. ಜೊತೆಗೆ ಇಲ್ಲದಿದ್ರೆ ಇದು ಇನ್ನಷ್ಟು ಊಹಾಪೋಹಗಳಿಗೆ ಕಾರಣ ಆಗ್ತಾ ಇದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಪೃಥ್ವಿರಾಜ್, ಓಕೆ, ಥ್ಯಾಂಕ್ ಯು ಶರಣಪ್ಪ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.